ಸಿದ್ದರಾಮಯ್ಯನವರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳ ಕಡೆಗೆ ಈಗ ನಾವು ಗಮನ ಹರಿಸಿಬಿಡೋಣ ಬನ್ನಿ ರಾಜ್ಯದ ಮಾಸ್ ಲೀಡರ್ ಅಹಿಂದ ನಾಯಕ ಒನ್ ಆಫ್ ದಿ ಟಾಲೆಸ್ಟ್ ಲೀಡರ್ಸ್ ಅದರ ಬಗ್ಗೆ ಅನುಮಾನನೇ ಇಲ್ಲ 5 ವರ್ಷ ಮುಖ್ಯಮಂತ್ರಿಗಳಾಗಿದ್ದರು ಅತ್ಯಂತ ಯಶಸ್ವಿಯಾಗಿ ಪೂರ್ಣವಾಗಿ ಅಧಿಕಾರವನ್ನು ನಡೆಸಿದರು ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸಿದ್ದಾರೆ ಅನ್ನುವ ಹೆಗ್ಗಳಿಕೆ ಇದೆ ವಿರೋಧ ಪಕ್ಷಗಳು ಒಂದಿಷ್ಟು ಹೇಳ್ತವೆ ನೋಡೋಣ ಅದು ಏನಾಗ್ತದೆ ಅಂತ ವಿವಿಧ ಭಾಗ್ಯಗಳ ಸರದಾರ ಅನ್ನುವ ಬಿರುದಂತೂ ಒಂದು ರೀತಿ ಭಾಗ್ಯರಾಮಯ್ಯ ಅನ್ನುವ ಪ್ರೀತಿಯ ಹೆಸರನ್ನು ತಂದು ಕೊಟ್ಟುಬಿಟ್ಟಿದೆ ಸಿದ್ದರಾಮಯ್ಯನವರಿಗೆ ಅನೇಕ ಶಾಸಕರ ಬೆಂಬಲ ಇದೆ ಅಂಡ್ ಹಿ ಇಸ್ ಅನ್ ಅನ್ಡಿಸ್ಪ್ಯೂಟೆಡ್ ಅನ್ಅಸೈಲಬಲ್ ಲೀಡರ್ ಇನ್ ಕಾಂಗ್ರೆಸ್ ದಾವಣಗೆರೆಯಲ್ಲಿ ನಡೆದಂಥ ಸಿದ್ದರಾಮೋತ್ಸವಕ್ಕೆ ಯಾವ ರೀತಿ ಸ್ಪಂದನೆ ಸಿಕ್ತು ಅನ್ನೋದು ಅದಕ್ಕೆ ನೇರಾನೇರವಾದಂಥ ಉದಾಹರಣೆ ನಾವು ಇವಾಗ ಒಂದು ಕೆಲಸ ಮಾಡೋಣ ಸಿದ್ದರಾಮಯ್ಯನವರ ಮೈನಸ್ ಪಾಯಿಂಟ್ಗಳ ಕಡೆಗೆ ಗಮನ ಹರಿಸ್ಬಿಡೋಣ ಹಿಂದೂ ಧರ್ಮದ ವಿರುದ್ಧ ಕೊಟ್ಟಂಥ ಹೇಳಿಕೆಗಳು ಮುಳುವಾಗಬಹುದು ಒಂದು ಸ್ವಲ್ಪ ಯಾವಾಗಲೂ ಮಾತಾಡ್ತಾ ಇರ್ತಾರಲ್ಲ ಒಂಚೂರು ಮುಳುವಾಗಬಹುದು ತುಂಬಾ ಮುಳುವಾಗಬಹುದು ಕೇವಲ ಅಲ್ಪಸಂಖ್ಯಾತರನ್ನೇ ಓಲೈಸ್ತಾರೆ ಅನ್ನುವ ಆರೋಪ ಬಹಳ ಜಾಸ್ತಿ ಇದೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿ ಬಾರಿನೂ ಕ್ಷೇತ್ರ ಬದಲಾವಣೆ ಮಾಡ್ಕೊಟ್ಬಿಡ್ತಾರೆ ಯಾಕೆ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಿರೋರು ಒಂದು ಕ್ಷೇತ್ರ ಸಿಗೋದಿಲ್ವೇನ್ರಿ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಒಂದು ಕಡೆ ನೆಲೆ ನಿಲ್ಲೋದಿಲ್ಲ ಬಾದಾಮಿಯಲ್ಲಿ ನಿಂತ್ಕೊಂಡ್ರು ನನಗೆ ಭಾಳ ದೂರ ಆಗ್ತದೆ ಅಂತ ಅಂದ್ಬಿಟ್ರು ಈಗ ಕೋಲಾರ ಅಂತಿದ್ದಾರೆ ಏನು ಮಾಡ್ತಾರೋ ನೋಡಬೇಕು ಅನ್ನೋ ಥರದಲ್ಲಿದೆ ರೀಡು ಕೇಸ್ನಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನೋದು ಈಗ ಮತ್ತೆ ದೊಡ್ಡ ಮಟ್ಟದಲ್ಲಿ ಅದು ಹುಟ್ಟಿಕೊಂಡಿದೆ ಕೇವಲ ಕೆಲವೇ ಕೆಲವರು ಗುಂಪನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ ಮತ್ತು ರಾಜಕಾರಣ ಮಾಡ್ತಾರೆ ಗುಂಪು ಕಟ್ಕೊಂಡು ಅನ್ನುವ ಟೀಕೆ ಇದೆ ಲೋಕಾಯುಕ್ತವನ್ನು ರದ್ದು ಮಾಡಿ ACBಯನ್ನು ರಚನೆ ಮಾಡಿದ್ರು ಅನ್ನುವ ಕಳಂಕ ಇದೆ ಇವರ ಮೇಲೆ ಪಕ್ಷದಲ್ಲಿನ ಒಳಜಗಳವನ್ನು ನಿಯಂತ್ರಿಸಲಾಗದೆ ಒಂದು ಸ್ವಲ್ಪ ಅಸಹಾಯಕರಾಗಿದ್ದಾರೆ ಯಾವ ಯಾಕೆ ಬೇಕಪ್ಪ ಅನ್ನೋ ಥರದಲ್ಲಿದ್ದಾರೆ ಅನ್ನೋದು ಕೂಡ ಅತ್ಯಂತ ದೊಡ್ಡ ಮೈನಸ್ ಪಾಯಿಂಟ್ಗಳಲ್ಲಿ ಒಂದು ಮತ್ತು ಒಂದು ವರ್ಗ ಒಂದು ಸಮುದಾಯ ಸಂಪೂರ್ಣವಾಗಿ ಒಪ್ಪಿಕೊಳ್ಳೋದೇ ಇಲ್ಲ ಸಿದ್ದರಾಮಯ್ಯನವರನ್ನ ಅವ್ರು ಬೇಕಂತ ನಮ್ಮ ವಿರುದ್ಧ ಮಾತಾಡ್ತಾರೆ ಇನ್ನೊಬ್ಬರನ್ನ ಓಲೈಸ್ತಾರೆ ಅನ್ನೋದು ಸಿದ್ದರಾಮಯ್ಯನವರ ವಿರುದ್ಧ ಇರುವ ಅತ್ಯಂತ ದೊಡ್ಡ ಮೈನಸ್ ಪಾಯಿಂಟ್ಗಳಲ್ಲಿ ಒಂದು